ಹಾಯ್ ಫ್ರೆಂಡ್ಸ್, ಕೃತಿ ಜಾಫಿ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಭಾರತ ಸರ್ಕಾರದ ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 10ನೇ ತರಗತಿ ಹಾಗೂ ಡಿಪ್ಲೊಮಾ ಡಿಗ್ರಿ ಪಾಸ್ ಆದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಇಲ್ಲಿ ಅಟೆಂಡೆಂಟ್ ಹುದ್ದೆ ಅರ್ಜಿಕರಿದ್ದಾರೆ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ನು, ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಚಿಕ್ಕ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿತರ ಮಾಹಿತಿಗಳು ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಬೇರೆ ವಿಷಯ ಪೂರ್ಣವಾಗ ನೋಡಿ ಫ್ರೆಂಡ್ಸ್, ಇದು ಸುಪ್ರೀಂ ಕೋರ್ಟ್ದ ಆಫೀಷಿಯಲ್ ವೆಬ್ಸೈಟ್ ಇದೆ, ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ ಆಫೀಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಅಟೆಂಡರ್ ಹುದ್ದೆ ಅರ್ಜಿಕರಿದ್ದಾರೆ. 10th ಡಿಪ್ಲೊಮಾ ಡಿಗ್ರಿ ಪಾಸ್ ಅವರು ಅಪ್ಲೈ ಮಾಡಬಹುದಾಗಿದೆ. ಸುಮಾರು 80 ಹುದ್ದೆ ಖಾಲಿವೆ. ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಹೇಳ್ತೀನಿ. ಏನು ಮಾಹಿತಿ ಬಂದಿದೆ ಅಂತ ಫ್ರೆಂಡ್ಸ್, ಮಾಹಿತಿ ಕೊಟ್ಟಿದ್ದಾರೆ. ನೇಮಕಾತಿ ಅವರು ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂಟು ಭಾರತೀಯ ಸುಪ್ರೀಂ ಕೋರ್ಟ್ ನೇಮಕಾತಿ ಆಗಿದೆ. ಹುದ್ದೆಗಳ ಹೆಸರು ಬಂಟು ಜೂನಿಯರ್ ಕೋರ್ಟ್ ಅಟೆಂಡರ್ನ ಹುದ್ದೆಗಳಾಗಿವೆ. ಒಟ್ಟು ಹುದ್ದೆ ಬಂದುಬಿಟ್ಟು ಇಲ್ಲಿ 80 ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ಇದರ್ತಿದೆ. ಉದ್ಯೋಗ ಸ್ಥಳ ಭಾರತ ಇದ್ದಂತಿರ್ತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ 10ನೇ ತರಗತಿ ಅಥವಾ SLC ಪಾಸ್ ಆಗಿರಬೇಕು ಅಥವಾ ಡಿಪ್ಲೊಮಾ ಪಾಸ್ ಆಗಿರಬೇಕು ಅಥವಾ ಪದವಿಯನ್ನು ಹೊಂದಿದವರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಹುದ್ದೆಗೆ ವಯೋಮಿತಿ 18ರಿಂದ 27 ವರ್ಷ ವಯೋಮಿತಿ ಕೊಟ್ಟಿರ್ತಾರೆ. ಇನ್ನು ಸ್ಯಾಲ್ರಿ ಬಂದುಬಿಟ್ಟು 7th CPC ಲೆವೆನ್ 3 ಅಂತ ಕೊಟ್ಟಿದ್ದಾರೆ. ಅಂದರೆ ಮಾಸಿಕ ಗೌರವಧನ ಇರ್ತದೆ ಅದಕ್ಕೆ. ಇಲ್ಲಿ ಅರ್ಜಿ ಶುಲ್ಕ ಬಂದುಬಿಟ್ಟು ಹುದ್ದೆಗೆ ಅನುಗುಣವಾಗಿ 400 ರೂಪಾಯಿ ಶುಲ್ಕ ಬರುತ್ತದೆ. SC ST ದೈಹಿಕ ಅಶಕ್ತರಿಗೆ 200 ರೂಪಾಯಿ ಶುಲ್ಕ ಬರುತ್ತೆ ಮತ್ತು ಮಹಿಳೆಯರಿಗೆ 200 ರೂಪಾಯಿ ಶುಲ್ಕ ಬರುತ್ತದೆ. 400 ರೂಪಾಯಿ ಶುಲ್ಕ ಬರುತ್ತದೆ ಅರ್ಜಿ ಶುಲ್ಕ. ಆಯ್ಕೆ ವಿಧಾನ ಬಂದುಬಿಟ್ಟು ಸುಪ್ರೀಂ ಕೋರ್ಟ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಆರಂಭ ದಿನಾಂಕ 23 ಆಗಸ್ಟ್ 2024 ಆರಂಭವಾಗ್ತಿದೆ. ಕೊನೆ ದಿನಾಂಕ 12 ಸೆಪ್ಟೆಂಬರ್ 2024 ಕ್ಲೋಸ್ ಆಗುತ್ತೆ. ಅರೆ ನಾವು ವಿಡಿಯೋ ಮಾಡ್ತಾರೆ 22 ತಾರೀಕು ಓಪನ್ ಆಗುತ್ತೆ. ತವರಿಂದ ಅರ್ಜಿ ಸಲ್ಲಿಸಬಹುದು. ನೋಡಿ ಫ್ರೆಂಡ್ಸ್, ಆಫೀಸ್ ವೆಬ್ಸೈಟ್ ಇದೆ. ಇಲ್ಲಿ ಬಂದಾಗ ನೀವು ಇಲ್ಲಿ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಈ ಸೇವೆಗಳಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ನೇಮಕಾತಿ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೋಡ್ಕೋಬಹುದು. ಮೇಲ್ಗಡೆ ಫಸ್ಟ್ನೇ ಲಿಂಕ್ ಬಂದಿದೆ. ಜೂನಿಯರ್ ಕೋರ್ಟ್ ಅಟೆಂಡೆಂಟ್ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ PDF ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇದು PDF ಓಪನ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ, ನ್ಯೂ ಡೆಲ್ಲಿ ಅಂತ. 17 ಆಗಸ್ಟ್ 2024 ಇಲ್ಲಿ 1/8/2024 ಪೆನಲ್ ಫಿಲ್ಲಿಂಗ್ ಆಫ್ 18 ವೇಕೆನ್ಸಿ ಪೋಸ್ಟ್ ಆಫ್ ಜೂನಿಯರ್ ಕೋರ್ಟ್ ಅಟೆಂಡೆಂಟ್ ಕುಕಿಂಗ್ ನೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೇಮೆಂಟ್ ಬಂದು Level 3 ಪೇ ಮ್ಯಾಟ್ರಿಕ್ಸ್ ಬೇಸಿಕ್ ಪೇ ಅಂತ ಕೊಟ್ಟಿದ್ದಾರೆ. 21,500 ರೂಪಾಯಿ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ HRA ಕೂಡ 46,600 ರೂಪಾಯಿ ಪರ್ ಮಂತ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ. ಇಲ್ಲಿ ಕ್ವಾಲಿಫಿಕೇಷನ್ ಬಿಟ್ಟು SLC ಪಾಸ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ. 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೋದು ಅಥವಾ ಮಿನಿಮಮ್ ಡಿಪ್ಲೊಮಾ ಕುಕಿಂಗ್ ಕೆಲಸರಿ ಆರ್ಟ್ಸ್ ಪಾಸ್ ಆಗಿರಬೇಕು. ಎಕ್ಸ್ಪರ್ಟ್ನಲ್ಲಿ ಕೂಡ ಅವಕಾಶ ಕೊಟ್ಟಿದ್ದಾರೆ, ಅವರು ಕೂಡ ಅಪ್ಲೈ ಮಾಡಬಹುದು. ಆಮೇಲೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದ್ದಾರೆ. 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕುಕಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಅಪ್ಲೈ ಮಾಡೋದು. ಹೋಟೆಲ್ ಮತ್ತು ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿದ್ರು ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿ ಏಜ್ ರಿಕ್ವೈರ್ಮೆಂಟ್ ಬಂದು 27 ವರ್ಷ ಕೊಟ್ಟಿದ್ದಾರೆ. 18ರಿಂದ 1/8/2024 ವಯೋಮಿತಿ ಕೊಟ್ಟಿರ್ತಾರೆ. SC ST ಉರ್ಬೇಸರಿಗೆ ಸಲ್ಲಿಕೆ ಕೊಟ್ಟಿರ್ತದೆ ಅಂತ ನೋಡ್ಕೋಬೋದು. ಹಾಗೆ ಇಲ್ಲಿ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ. ಮೆಥಡ್ ಆಫ್ ಸೆಲೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಎಕ್ಸಾಮ್ ಯಾವ ರೀತಿ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ. ಅವರೇ ಮೊದಲನೇದಾಗಿ ರಿಟರ್ನ್ ಟೆಸ್ಟ್ ಇರ್ತವೆ 30 ಮಾರ್ಕ್ಸಿಂದು. ಆಮೇಲೆ ರಿಟರ್ನ್ ಟೆಸ್ಟ್ ಕುಕಿಂಗ್ ಅಬ್ಜೆಕ್ಟಿವ್ ಟೈಪ್ 70 ಮಾರ್ಕ್ಸ್ ಇರ್ತದೆ. 60% ಆಗಿರ್ಬೇಕು ಕಂಪೇರ್ ಟು ಪ್ರಾಕ್ಟಿಕಲ್ ಟೆಸ್ಟ್ ಇರ್ತದೆ 70 ಮಾರ್ಕ್ಸ್ ಇರ್ತದೆ. ಆಮೇಲೆ ಇಂಟರ್ವ್ಯೂಗೆ 30 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ 200 ಮಾರ್ಕ್ಸ್ ಇರ್ತದೆ. 60% ಆಗಬೇಕಂತ ಕೊಟ್ಟಿದ್ದಾರೆ, ಅದಕ್ಕೆ ಪಾಸ್ ಆಗುತ್ತದೆ. ಇಲ್ಲಿ ನಂಬರ್ ಆಫ್ ಟೆಸ್ಟ್ ಸೆಂಟ್ರ್ ಎಲ್ಲೆಲ್ಲಿ ಟೆಸ್ಟ್ ಸೆಂಟ್ರ್ ಇದ್ದರೆ ಅಹಮದಾಬಾದು, ಆಮ್ಲಾ, ನಮ್ಮ ಕರ್ನಾಟಕ ಇರ್ತಕ್ಕಂಥ ಬೆಂಗಳೂರು ಕೂಡ ಸೆಂಟ್ರ್ ಇದೆ. ಭೋಪಾಲ್, ಭುವನೇಶ್ವರ, ಚೆನ್ನೈ, ದಿಲ್ಲಿ ಇರ್ತಿ ಹಲವಾರು ಕೊಟ್ಟಿದ್ದಾರೆ. ಆಮೇಲೆ ನಂಬರ್ ಆಫ್ ಸೀಟ್ಸ್ 16 ಕೊಟ್ಟಿದ್ದಾರೆ. ಇದು ಗುಜರಾತ್, ಹರಿಯಾಣ, ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು PDF ನಾವು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ತವರಿಂದ ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆನ್ಲೈನ್ ಮೂಲಕ. ಇದು ಇವತ್ತಿಂದ ಲಿಂಕ್ ಓಪನ್ ಆಗಿಲ್ಲ, ಅದು ನಾಳಿಂದ ಲಿಂಕ್ ಓಪನ್ ಆಗುತ್ತೆ. ತವರಿಂದ ಸರಿಯಾಗಿ ನೋಟಿಫಿಕೇಶನ್ ಓದ್ಕೊಂಡು ನಾಳಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ಅದು www.sci.gov.in. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ವೆಬ್ಸೈಟ್ ಓಪನ್ ಆಗುತ್ತೆ, ಅದರಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ನಾಳೆ ಲಿಂಕ್ ಓಪನ್ ಆಗುತ್ತೆ, ಆ ಲಿಂಕ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನೇಮಕಾತಿ ಆಗಿದೆ. ಇಲ್ಲಿರ್ತಕ್ಕಂಥ ಅಟೆಂಡರ್ ಹುದ್ದೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮನ್ನು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.
ಫ್ರೆಂಡ್ಸ್. ಇನ್ನೊಂದು ವಿಷಯ ಏನಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾಳೆಯಿಂದ ಅರ್ಜಿ ಓಪನ್ ಆದ ನಂತರ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಒಂದು ವಿಡಿಯೋ ಮಾಡ್ತೀನಿ. ಯಾರ್ಯಾರಿಗೆ ಅರ್ಜಿ ಸಲ್ಲಿಸಬೇಕು ಅವರು ಕಮೆಂಟ್ ಬಾಕ್ಸಲ್ಲಿ ಹೌ ಟು ಅಪ್ಲೈ ಅಂತ ಕಮೆಂಟ್ ಮಾಡಿ ನಾಳೆ ಅದನ್ನ ಸಂಪೂರ್ಣ ವಿಡಿಯೋ ಮಾಡಿ ಹಾಕಿನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.